ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ನಿಮಗೆ ಇನ್ಸ್ಟೆಂಟಾಗಿ ಏಳಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಏಳಿಕಾಯಿ ದೊಡ್ಡ ಗಾತ್ರದ 1/4, ಬೆಳ್ಳುಳ್ಳಿ 200 ಗ್ರಾಮು, ಅಚ್ಚು ಖಾರದ ಪುಡಿ 1/4 ಸ್ಪೂನು, ನಿಂಬೆಹಣ್ಣಿನ ರಸ 10, ಬೇಡಿಗೆ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯ ಉರಿದಿಟ್ಟಿರುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲಿಯಲ್ಲಿ ಒಂದು 200-250 ml ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಈ ಉಪ್ಪಿನಕಾಯಿನ ನೀವು ಉಪ್ಪು ಹಾಕಿ 2-3 ದಿವಸ ನೆನೆಸ್ಬೇಕನ್ನೋ ಪ್ರಾಸೆಸ್ ಏನೂ ಇಲ್ಲ. ಇನ್ಸ್ಟೆಂಟಾಗಿ ನೀವು ಆವಾಗಲೇ ಮಾಡಿಕೊಂಡು ಆವಾಗಲೇ ಬಡಿಸ್ಕೊಂಡ್ರು ಸಹ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ. ಎಣ್ಣೆ ಕಾದಿದೆ ಅಂತಂದಿದ ತಕ್ಷಣ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟುಗುಟ್ಟಿದ ತಕ್ಷಣ ಎರಳಿಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ದಪ್ಪಕ್ಕಾದರೂ ಸೇರಿಸ್ಕೋಬೋದು. ಬೀಜನ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡಿ ಇಲ್ಲ ತೆಗೆದಾಕ್ಬೋದು. ನಾನಿಲ್ಲಿ ಬೀಜನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ 10 ಬೇಡಿಗೆ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿರ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇಲ್ಲಿ ನೋಡಿ, ನಿಮಗೆ ಎರಳಿಕಾಯಿ ಆಲ್ಮೋಸ್ಟ್ 50% ನಿಮಗೆ ಅದು ಕುಕ್ಕಾಗಿದೆ, ಅದ್ರ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಅದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿಗೆ ಯಾವತ್ತು ಉಪ್ಪು ಮೊದಲಾಗಿರಬೇಕು ಅಂತಾರೆ. ಸೊ ಉಪ್ಪು ಹೆಚ್ಚಾಗಿದ್ದಷ್ಟು ಉಪ್ಪಿನಕಾಯಿ ನಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಮ್ಯಾಕ್ಸಿಮಮ್ ಈ ಉಪ್ಪಿನಕಾಯಿನ ನೀವು 2 ತಿಂಗಳು ಅಥವಾ 3 ತಿಂಗಳು ಆಚೆ ಕಡೆ ಇಟ್ಟರೂ ಕೆಡೋ ಅಂಥ ಚಾನ್ಸಸ್ ಏನೂ ಇಲ್ಲ ನಿಮಗೆ. ನಂತರ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ಇದು ಖಾರ ಇರುವಂಥ ಖಾರದ ಪುಡಿ. ನಿಮ್ಗೆ ಇದಿಲ್ಲ ಅಂದರೆ ಗುಂಟೂರು ಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ಸಹ ಸೇರಿಸ್ಕೋಬೋದು. ನನ್ನ ಹತ್ರ ಪೌಡ್ರೇ ಇತ್ತು, ಅದಕ್ಕೆ ನಾನು ಡೈರೆಕ್ಟಾಗೇ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಮತ್ತು ಖಾರದ ಪುಡಿ ಎಳಿಕಾಯಿಗೆ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ 1/4 ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಹಿಂಗನ ಸೇರಿಸ್ಕೊತಾ ಇದ್ದೀನಿ. ಹಿಂಗ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಇಫ್ ಯು ಆರ್ ಅಲರ್ಜೆಟಿಕ್ ಯು ಕ್ಯಾನ್ ಸ್ಕಿಪ್ ಇಟ್. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಫ್ಲೇಮ್ನ ಹಾಫ್ ಮಾಡಿಟ್ಕೊಂಡು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ. ಇದು ಬಿಸಿ ಇದ್ದಾವಾಗಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಜ್ಗೆ ಉರಿದಿರುವಂಥ ಜೀರಿಗೆ ಮತ್ತು ಮೆಂತ್ಯ ಪುಡಿನ ಹಾಕ್ಕೊತಾ ಇದ್ದೀನಿ. ನಂತರ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಈ ಪೇಸ್ಟ್ನ ಉಪ್ಪಿನಕಾಯಿ ಇದಕ್ಕೆ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಎಳ್ಳಿಕಾಯಿ ಉಪ್ಪಿನಕಾಯಿ. ಗಿವ್ ಇಟ್ ಎ ಟ್ರೈ ಆ್ಯಂಡ್ ಪ್ಲೀಸ್ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಪ್ರೆಸ್ ದ ಬೆಲ್ ಐಕಾನ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೆಚ್ಚು ಹೆಚ್ಚು ರೆಸಿಪೀಸ್ಗೆ ಮುಂದೆ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಇನ್ ಎ ಅನದರ್ ರೆಸಿಪಿ.